ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸ್ವಲ್ಪ ಜಾಸ್ತಿ ಹೊರ್ತು ಕುಳಿತುಕೊಂಡ್ರೆ ನಿಮಗೂ ಕೈ ಕಾಲುಗಳಲ್ಲಿ ಜೋಮ್ ಆಗುತ್ತಾ ಇರುವೆ ಕಚ್ಚಿದ ಹಾಗೆ ಫೀಲ್ ಆಗುತ್ತಾ ಹಾಗಿದ್ರೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಮ ಕೆಲಸಕ್ಕೆ ಬರುತ್ತೆ ಸ್ನೇಹಿತರೆ ಸ್ವಲ್ಪ ಜಾಸ್ತಿ ಹೊತ್ತು ನಾವು ನೆಲದ ಮೇಲೆ ಚೇರ್ ಮೇಲೆ ಕೂತ್ಕೊಂಡಾಗ ಕೈ ಕಾಲುಗಳು ಒಂದು ರೀತಿ ಜೋಮ್ ಹಿಡ್ದಂಗೆ ಆಗತ್ತೆ ಮತ್ತು ರಾತ್ರಿ ಮಲೆಗೆ ಏಳುವಾಗ್ಲೂ ಸಹ ಕೈಗಳಲ್ಲಿ ಒಂದು ರೀತಿ ನಮ್ನೆಸ್ ಬರುತ್ತೆ ಜೋಮ್ ಬರುತ್ತೆ ಸುಣ್ಣ ಆದಂಗೆ ಅನಿಸುತ್ತೆ ಅಲ್ವಾ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರು ಕೂಡ ನಮ್ಮ ಕೈಗಳಲ್ಲಿ ಸೆಳೆತ ಬಂದಂಗೆ ಆಗತ್ತೆ ಜೋಮ್ ಬಂದಂಗೆ ಆಗತ್ತೆ ಸುಣ್ಣ ಹಿಡ್ದಂಗೆ ಆಗತ್ತೆ ಅಲ್ವಾ ಇವೆಲ್ಲ ಯಾಕೆ ಆಗತ್ತೆ ಎಂಬುದರ ಬಗ್ಗೆ ನಾವು ತಿಳಿಯೋಣ ಅದಲ್ಲದೆ ನಾವು ಮೆಡಿಸಿನ್ ಇಲ್ಲದೇ ಈ ಸಮಸ್ಯೆಯನ್ನು ನಮ್ಮನೆಸಿನ ಪ್ರಾಬ್ಲಮನ್ನು ಹೇಗೆ ಕ್ಯೂರ್ ಮಾಡಬಹುದು ಎಂಬುದನ್ನು ತಿಳಿಯೋಣ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಸ್ನೇಹಿತರೆ ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ಅಂತ ಮೂರು ಪ್ರಕೃತಿಗಳಿರುತ್ತೆ ಈ ವಾತ ಪಿತ್ತ ಕಫ ಯಾವುದು ಕೂಡ ಜಾಸ್ತಿ ಆದರೂ ಕೂಡ ನಮ್ಮ ದೇಹಕ್ಕೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಈ ಮೂರು ಕೂಡ ಬ್ಯಾಲೆನ್ಸ್ ಆಗಿರಬೇಕು ದೇಹದಲ್ಲಿ ವಾಯು ವಾತ ಜಾಸ್ತಿ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ಲ ಅಂದರೆ ಬ್ಲಡ್ ಹೋಗುವಂತಹ ಜಾಗದಲ್ಲಿ ವಾಯು ಕೂಡ ಸೇರಿಕೊಂಡಾಗ ಬ್ಲಡ್ಗೆ ಹೋಗಲಿಕ್ಕೆ ಸರಿಯಾದಂತಹ ದಾರಿ ಸಿಗಲ್ಲ ಅಥವಾ ಜಾಗ ಸಿಗಲ್ಲ ಹಾಗಾಗಿ ಈ ನಮ್ಮನೆಸ್ಸು ಅಥವಾ ಈ ಇರುವೆ ಕಚ್ಚಿದಂಗೆ ಆಗೋದು ಜೋಮ್ ಹಿಡ್ದಂಗೆ ಆಗೋದೆಲ್ಲ ಆಗತ್ತೆ ಸೊ ಹೇಗೆ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು ಅಂತಂದರೆ ಯಾರಿಗೆಲ್ಲ ಮೊದಲಿಂದಲೂ ಕೂಡ ವಾಯುವಿನ ಪ್ರಾಬ್ಲಮ್ ಇದ್ದರೆ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಜಾಸ್ತಿ ಇದ್ದರೆ ಅಂಥವರು ನೀವು ಕಡಲೆ ಹಿಟ್ಟನ್ನು ಜಾಸ್ತಿ ಬಳಸಬೇಡಿ ಶೇಂಗಾ ಅಥವಾ ನಟ್ಸ್ಗಳನ್ನು ಅಥವಾ ಕಾಳುಗಳನ್ನು ಜಾಸ್ತಿ ಬಳಸಬೇಡಿ ಸ್ವಲ್ಪ ಮಟ್ಟಿಗೆ ತಿಂದರೆ ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಆದರೆ ಜಾಸ್ತಿ ಮಿತಿ ಮೀರಿ ತಿಂದಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನಿಂದ ವಾತ ಅಥವಾ ವಾಯು ಸೇರಿಕೊಂಡಾಗ ನಿಮಗೆ ಈ ರೀತಿಯ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದು ಸರಿ ಏನಾಗತ್ತಂದರೆ ನಮ್ಮ ನೆಸ್ಸು ನಮ್ಮ ತಲೆವರೆಗೂ ಕೂಡ ಹೋಗುತ್ತೆ ನೆತ್ತಿ ಮೇಲೆ ಒಂದು ರೀತಿ ಸುಣ್ಣ ಆದಂಗೆ ಅನಿಸುತ್ತೆ ಎದೆ ಭಾಗದಲ್ಲಿ ಒಂದು ರೀತಿ ಇರುವೆ ಕಚ್ಚಿದಂಗೆ ಆಗತ್ತೆ ಎದೆ ಊರಿದಂಗೆ ಆಗತ್ತೆ ಇದೆಲ್ಲವೂ ಕೂಡ ಇದರದೇ ಪ್ರಾಬ್ಲಮ್ ಆಗಿರುತ್ತೆ ಜಾಸ್ತಿ ಫ್ಯಾನಿನ ಗಾಳಿ ಅಥವಾ ಎಸಿಯ ಗಾಳಿಯಿಂದ ಏನಾಗುತ್ತೆ ಅಂದರೆ ನಮ್ಮ ಚರ್ಮದಲ್ಲಿರುವಂತಹ ರಂಧ್ರಗಳ ಮೂಲಕವೂ ಕೂಡ ವಾಯು ಒಳಗಡೆ ಸುರ್ಕೊಂಡು ನಮ್ಮನೆಸ್ ಅಂತಹ ಪ್ರಾಬ್ಲಮ್ ಬರುತ್ತೆ ಸ್ವಲ್ಪ ಮಟ್ಟಿಗೆ ನೋಡಬೇಕಾದ್ರೆ ಇದು ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ ಅಲ್ಲ ಆದರೆ ದಿನ ಕಳೆದಂತೆ ಪ್ರಾಬ್ಲಮ್ ಹೆಚ್ಚಾದಾಗ ಗಂಭೀರ ಸಮಸ್ಯೆಗಳು ಕೂಡ ಈ ನಮ್ಮನೆಸ್ಸಿಂದಾಗಿ ಬರುತ್ತೆ ಸೊ ಇವಾಗ ಟ್ರೀಟ್ಮೆಂಟನ್ನು ನಾವು ನೋಡೋಣ ಯಾವುದೇ ಮೆಡಿಸಿನ್ ಇಲ್ಲದೆ ಪ್ರೆಷರ್ ಪಾಯಿಂಟ್ನಿಂದ ನಾವು ಈ ನಮ್ನೆಸ್ಸನ್ನು ಜೋಮ್ ಹಿಡಿಯೋದನ್ನು ಕಂಪ್ಲೀಟಾಗಿ ಗುಣಪಡಿಸ್ಕೊಳ್ಬಹುದು ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನಿಮ್ಮ ಕಾಲಿನ ಬೆರಳುಗಳ ಮಧ್ಯದಲ್ಲಿ ನಾನು ಪ್ರೆಷರ್ ಪಾಯಿಂಟನ್ನು ಹೇಳ್ತಾ ಹೋಗ್ತೀನಿ ನೋಡಿ ಸೊ ಪೆನ್ನಿಂದ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಎಲ್ಲ ಬೆರಳುಗಳ ಮಧ್ಯದಲ್ಲಿ ನಾನು ಪೆನ್ನಿಂದ ಮಾರ್ಕ್ ಇದ್ದೀನಿ ಜಸ್ಟ್ ನಿಮಗೆ ಎಲ್ಲಿ ಪ್ರೆಷರನ್ನು ಕೊಡಬೇಕು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೆ ಸೊ ಎರಡೂ ಕಾಲುಗಳಿಗೂ ಕೂಡ ನಾನು ಪೆನ್ನಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ ಬೆರಳುಗಳ ಮಧ್ಯದಲ್ಲಿ ಇವಾಗ ಏನು ಮಾಡಿ ಒಂದು ಪೆನ್ನಿಂದ ಅಥವಾ ಪೆನ್ಸಿಲ್ನಿಂದ ಎಲ್ಲಿ ನೀವು ಮಾರ್ಕ್ ಮಾಡಿರ್ತೀರಲ್ವ ಅಲ್ಲಿ ನೀವು ಮೂರು ಟೈಮ್ ಅಂದರೆ ತ್ರೀ ಟೈಮ್ಸು ನೀವು ಒತ್ತಬೇಕಾಗತ್ತೆ ಸೊ ಒತ್ತೋದ್ರಿಂದ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಪ್ರೆಷರ್ ಸಿಗುತ್ತೆ ಎಲ್ಲ ಬೆರಳುಗಳ ಮಧ್ಯದಲ್ಲಿಯೂ ಕೂಡ ಮೂರು ಮೂರು ಸರಿ ಈ ರೀತಿ ಒತ್ಕೊಳ್ಳಿ ನೀವು ಪೆನ್ನಿನ ಹಿಂದ್ಗಡೆಯ ಭಾಗನೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಅಥವಾ ಚೂಪಾದಂತಹ ನೀವು ವಸ್ತುವನ್ನು ಕೂಡ ಯೂಸ್ ಮಾಡಿಕೊಳ್ಬಹುದು ತುಂಬ ಲೈಟಾಗಿ ಒತ್ತಬೇಡಿ ಸ್ವಲ್ಪ ನಿಮಗೆ ಪ್ರೆಷರ್ ಗೊತ್ತಾಗಬೇಕು ಅಲ್ಲಿವರೆಗೆ ನೀವು ಒತ್ತಬೇಕಾಗತ್ತೆ ಸೊ ಈ ರೀತಿ ನೀವು ದಿನದಲ್ಲೇ ಎರಡು ಸರಿ ಅಥವಾ ಮೂರು ಸರಿ ಮಾಡಬೇಕಾಗತ್ತೆ ದಿನದ ಯಾವುದೇ ಟೈಮಲ್ಲೂ ಕೂಡ ನೀವು ಮಾಡಿಕೊಳ್ಬಹುದು ಒಂದು ವೇಳೆ ನಿಮಗೆ ಕಾಲಿಗೆ ಮಾಡೋಕ್ಕೆ ಕಷ್ಟ ಅಂತ ಅನಿಸಿದ್ರೆ ನೀವು ಬಟ್ಟೆಯ ಕ್ಲಿಪ್ ಇರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡಿಕೊಳ್ಬಹುದು ಸೊ ನೋಡಿ ಬಟ್ಟೆ ಕ್ಲಿಪ್ಪನ್ನು ನಿಮ್ಮ ಬೆರಳುಗಳ ಮಧ್ಯದಲ್ಲಿ ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ ಎಲ್ಲ ಬೆರಳುಗಳ ಮಧ್ಯದಲ್ಲಿ ಹಾಕ್ಕೊಳ್ಳಿ ಸಾಧ್ಯವಾದರೆ ಒಂದು ಹತ್ತು ಸೆಕೆಂಡ್ ಅಥವಾ ಐದು ಸೆಕೆಂಡ್ ಇಟ್ಟರು ಕೂಡ ಸಾಕಾಗತ್ತೆ ಸೊ ಜಾಸ್ತಿ ಹೊತ್ತು ಇಡಬೇಡಿ ಮತ್ತು ನಿಮಗೆ ನೋವಾಗ್ಬೌದು ಇದು ಕಷ್ಟ ಆದರೆ ನೀವು ಪೆನ್ನಿಂದ ಅಥವಾ ಪೆನ್ಸಿಲಿನ ಪ್ರಯೋಗವನ್ನು ಕೂಡ ಮಾಡ್ಕೊಳ್ಬಹುದು ಸೊ ನೋಡಿ ಈ ರೀತಿಯಾಗಿ ನೀವು ಮಾಡಬೇಕಾಗತ್ತೆ ಅದಲ್ಲದೆ ನಿಮ್ಮ ಕೈಗಳಿಗೂ ಕೂಡ ನೀವು ಇದೇ ರೀತಿ ಮಾಡಬೇಕಾಗತ್ತೆ ಕೈಗಳಲ್ಲಿಯೂ ಕೂಡ ಜೋಮ್ ಆಗುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಕೆಲಸ ಮಾಡಿದ್ರೂ ಕೂಡ ಅಥವಾ ಸ್ವಲ್ಪ ಮುಷ್ಟಿ ಕಟ್ಟಿದ್ರೂ ಕೂಡ ನಮ್ನೆಸ್ ಬರುತ್ತೆ ಜೋಂಬು ಹಿಡ್ದಂಗೆ ಆಗುತ್ತೆ ಸೊ ಹಾಗಾಗಿ ಈ ಮೆಥಡನ್ನು ನೀವು ಕೈಗಳಿಗೂ ಕೂಡ ಮಾಡ್ಕೊಳ್ಬೌದು ಸೊ ಬೆರಳುಗಳ ಮಧ್ಯದಲ್ಲಿ ನೋಡಿ ಈ ರೀತಿಯಾಗಿ ನೀವು ಪ್ರೆಷರನ್ನು ಮಾಡಬೇಕಾಗತ್ತೆ ಒಂದು ಮೂರು ಸರಿ ಮಾಡಿದರೆ ಸಾಕು ಸೊ ನೋಡಿದ್ರಲ್ವ ಒನ್ ಟೂ ತ್ರೀ ಈ ರೀತಿಯಾಗಿ ನೀವು ಪ್ರತಿ ಬೆರಳುಗಳ ಮಧ್ಯದಲ್ಲಿ ಪ್ರೆಷರನ್ನು ಕೊಡಬೇಕು ಸ್ವಲ್ಪ ಗಟ್ಟಿಯಾಗಿ ಪ್ರೆಷರನ್ನು ಕೊಡಿ ತುಂಬ ಲೈಟಾಗಿ ಪ್ರೆಷರನ್ನು ಕೊಡಬೇಡಿ ಸೊ ಈ ರೀತಿಯಾಗಿ ಎರಡೂ ಕೈಗಳ ಬೆರಳುಗಳಿಗೆ ನೀವು ಮಾಡಬೇಕಾಗತ್ತೆ ನೀವು ಇದನ್ನು ಟಿ ವಿ ನೋಡ್ತಾ ನೋಡ್ತಾ ಮಾಡ್ಬೋದು ಅಥವಾ ಫ್ರೀ ಟೈಮ್ ಇದ್ದಾಗ ನೀವು ಕೂತ್ಕೊಂಡಾಗ ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಳ್ಬೋದು ಸೊ ದಿನಕ್ಕೆ ಎರಡರಿಂದ ಮೂರು ಸಾರಿ ನೀವು ಈ ರೀತಿ ಮಾಡಬೇಕಾಗತ್ತೆ ನೀವು ಒಂದೇ ದಿನ ಮಾಡಿ ನೋಡಿ ಖಂಡಿತವಾಗ್ಲೂ ಇದರಿಂದ ನಿಮಗೆ ಬೆನಿಫಿಟ್ ಸಿಗುತ್ತೆ ಕೈಗಳಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಕೈಗಳಲ್ಲಿ ಜೋಮ್ ಹಿಡ್ದಂಗೆ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ಇದರಿಂದ ನಿಮಗೆ ರಿಲೀಫ್ ಸಿಗುತ್ತೆ ಒಂದು ವೇಳೆ ನಿಮಗೆ ಕೈಗಳಿಂದ ಮಾಡೋಕ್ಕಾಗದೇ ಇದ್ದರೆ ನೀವು ಈ ರೀತಿ ಕ್ಲಿಪ್ಸ್ಗಳನ್ನು ಕೂಡ ಯೂಸ್ ಮಾಡಬಹುದು ಬಟ್ಟೆ ಕ್ಲಿಪ್ಸ್ಗಳನ್ನು ಬೆರಳುಗಳ ಮಧ್ಯದಲ್ಲಿ ನೀವು ಈ ರೀತಿ ಇಟ್ಬಿಟ್ಟು ಒಂದು ಐದು ಸೆಕೆಂಡ್ ಅಥವಾ ಹತ್ತು ಸೆಕೆಂಡ್ವರೆಗೆ ಇಟ್ಬಿಟ್ಟು ನಂತರ ನೀವು ತೆಗಿಬಹುದು ಜಾಸ್ತಿ ಹೊತ್ತು ಇಡಕ್ಕೆಲ್ಲ ಹೋಗಬೇಡಿ ನಿಮಗೆ ಬೆರಳುಗಳಲ್ಲಿ ಆಗುತ್ತೆ ಮತ್ತು ನೋವಾಗತ್ತೆ ಹಾಗಾಗಿ ನೀವು ಕೈಗಳಿಂದಲೇ ಮಾಡ್ಕೊಳ್ಬಹುದು ಸೊ ನೋಡಿ ಒಂದು ಕೈಗೆ ನೀವು ಮಾಡಿದ ನಂತರ ಇನ್ನೊಂದು ಕೈಗೆ ನೀವು ಈ ರೀತಿಯಾಗಿ ಹಾಕ್ಕೊಳ್ಬಹುದು ಈ ಎಕ್ಸೈಸ್ನಿಂದ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಹಾಗೂ ನಿಮಗೆ ಆಗಿರುವಂತಹ ನಮ್ನೆಸ್ಸು ಜೋಮ್ ಹಿಡಿಯೋದು ಕೈ ಕಾಲುಗಳಲ್ಲಿ ಇರುವೆ ಕಚ್ಚಿದಂಗೆ ಆಗೋದು ಇವೆಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು